हाय फ्रेंड्स, मस्तमका डॉट कॉम गे स्वागत। नानु अमर प्रसाद। मुंदिन लोकसभा चुनावने के राज्यदल्ले हिंदू अस्त्रवन्न प्रयोग माडोके बीजेपी जेडीएस तयारी माड्कोळ्ळुत्तिद्दारे। इंत ओंदु अनुमानक्के कारणवागिरोदु जेडीएस बीजेपी नडुविन मैत्री विचार। विधानसभा चुनावणेयल्लि तीव्र मुखभंग आयितु, हीनायवागि सोलन्न काणितु बीजेपि। ಈಗ ರಾಜ್ಯ ಕಾಂಗ್ರೆಸ್ ವಿರುದ್ಧ ಮತ್ತೆ ಫೈಟ್ ಬ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿರೋ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸೇರ್ಕೊಂಡು ಆ ಟೈಮ್ನಲ್ಲಿ ಆ ಮೈತ್ರಿಗೆ ಈಗ ತುಂಬ ಜನ ಪ್ರಶ್ನೆ ಕೇಳ್ತಾರಲ್ವಾ, ಏನ್ರಿ ವಂಶ ಪಾರಂಪರ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ಇದೇನಿದು, ಇದೇ ಫ್ಯಾಮಿಲಿ ತಾನೇ ನೀವು ಹೇಳ್ತಾ ಇದ್ದಿದ್ದು ಅಂತ ಕೇಳ್ತಾರಲ್ಲ, ಅದಕ್ಕೆ ಬಿಜೆಪಿ ಹಿಂದುತ್ವದ ಗಣಿತವನ್ನು ಜನರ ಮುಂದಿಡೋಕೆ ತಯಾರಾಗಿದೆಯಾ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಏನಿದು ಬಿಜೆಪಿಯ ಹಿಂದುತ್ವ ಅಸ್ತ್ರ? ಜಾತಿ ಅತೀತ ಪಕ್ಷದೊಂದಿಗೆ ಬಿಜೆಪಿ ಮಾಡೋಕೆ ಹೊರಟಿರುವುದೇನು? ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲೂ ಬಿಜೆಪಿಯ ಹಿಂದೂ ಅಸ್ತ್ರ ಕೆಲಸ ಮಾಡುತ್ತಾ? ಜಾತಿ ರಾಜಕಾರಣವೇ ಮೇಲಾಗಿರೋ ಕರ್ನಾಟಕದಲ್ಲಿ ಧರ್ಮದ ಮಂತ್ರ ಜಾತಿಗಳನ್ನು ಒಗ್ಗಟ್ಟು ಮಾಡುವಲ್ಲಿ ಯಶಸ್ವಿಯಾಗುತ್ತಾ? ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಎಲ್ಲಕ್ಕಿಂತ ಮೊದಲು ಬಿಜೆಪಿ ಜೊತೆಗಿನ ಮೈತ್ರಿ ವಿಚಾರವಾಗಿ ಜೆಡಿಎಸ್ ನಾಯಕ ವೈಎಸ್ವಿ ದತ್ತ ಕೊಟ್ಟಿರೋ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ನೋಡಿ ಮುಂದಕ್ಕೆ ಹೋಗೋಣ. ಏನು ಹೇಳಿದ್ದಾರೆ ಅಂದರೆ, ಇದು ಯಾವ ಪಕ್ಷದಲ್ಲೂ ಇವತ್ತು ಸಿದ್ಧಾಂತ ಅನ್ನೋದು ಉಳ್ಕೊಂಡಿಲ್ಲ, ಎಲ್ಲವೂ ಕೂಡ ಆಯಾ ಸಂದರ್ಭದ ಅನುಕೂಲದ ರಾಜಕಾರಣ. ಸನಾತನಿ, ಆರ್ಎಸ್ಎಸ್ಗಳು, ಕಾಂಗ್ರೆಸ್ ಸೇರಲ್ವಾ, ಮೈತ್ರಿ ಅನ್ನೋದು ಎಲ್ಲ ಪಕ್ಷಗಳಲ್ಲೂ ಅಗತ್ಯ ಹಾಗೂ ಅನಿವಾರ್ಯ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಸಿದ್ಧಾಂತ ಅಡ್ಡ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಕಡೆ ಇರಲಿ. ಈಗ ನಾವು ಬಿಜೆಪಿಯ ಹಿಂದುತ್ವದ ಅಸ್ತ್ರ ಏನಿರಬಹುದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯ ರಾಜಕೀಯದಲ್ಲಿ ಹೊಸ ಹೊಸ ಆಯಾಮಗಳಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಡಿಯೂರಪ್ಪ ಹಾಗೂ ದೇವೇಗೌಡರು ಮೈತ್ರಿ ವಿಚಾರವಾಗಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ಈ ಬಾರಿ ಯಾವ ಲೆಕ್ಕಾಚಾರದ ಮೇಲೆ ಈ ಹೆಜ್ಜೆ ಇಡ್ತಿರಬಹುದು ಅನ್ನೋ ವಿಶ್ಲೇಷಣೆ ಜೋರಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಬಾರಿ ಬಿಜೆಪಿ ಜೆಡಿಎಸ್ ಜೊತೆಗೆ ಸೇರಿ ಹಿಂದುತ್ವದ ಬಾಣವನ್ನು ಬಿಡುತ್ತಾ ಅನ್ನೋ ಪ್ರಶ್ನೆ. ಅದರಲ್ಲೇನು ವಿಶೇಷ, ಯಾವಾಗಲೂ ಕೂಡ ಹಿಂದುತ್ವ ಅವರ ಪ್ರಮುಖ ಅಜೆಂಡಾ ಅಲ್ವಾ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು. ಆದರೆ ಜೆಡಿಎಸ್ ಜೊತೆಗೆ ಸೇರಿಕೊಂಡಾಗ, ಇಷ್ಟು ದಿವಸ ಜೆಡಿಎಸ್ನ ಅಪ್ಪ ಮಕ್ಕಳ ಪಕ್ಷ, ಫ್ಯಾಮಿಲಿ ಪಾರ್ಟಿ ಅಂತ ಟೀಕೆ ಮಾಡ್ತಾ ಇದ್ರಲ್ಲ, ಜಾತಿವಾದಿಗಳು ಅಂತ ಟೀಕೆ ಮಾಡ್ತಾ ಇದ್ರಲ್ಲ, ಹೀಗಿರಬೇಕಾದ್ರೆ ಹೇಗೆ ಅವರೊಂದಿಗೆ ಸಂಬಂಧ ಹೇಗೆ ಇದು ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಏನು ಸಮಜಾಯಿಷಿ ಬಿಜೆಪಿ ಕೊಡಬಹುದು ಅಂತ ನೋಡಿದಾಗ, ಒಂದು ಅವರು ಬಹಿರಂಗವಾಗಿ ಏನು ಸಮಜಾಯಿಷಿ ಕೊಡ್ಬೋದು ಅಂತ, ಇನ್ನೊಂದು ಬಿಜೆಪಿ ಯಾವ ಲಾಭ ಲೆಕ್ಕಾಚಾರದ ಮೇಲೆಗೆ ಈ ಮೈತ್ರಿಗೆ ಮುಂದಾಗಿದೆ ಅನ್ನೋದು, ಎರಡೂ ಕೂಡ ನೋಡಬೇಕಲ್ಲ. ಆಗ ಹಲವು ವಿಶ್ಲೇಷಣೆಗಳು ಮುಂದೆ ಬರುತ್ತೆ. ಉತ್ತರ ಭಾರತದ ರಾಜ್ಯಗಳು, ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶ, ಮಲೆನಾಡು ಹಾಗೂ ಒಂದಷ್ಟು ನಗರ ಪ್ರದೇಶಗಳಿಗೆ ಸೀಮಿತವಾಗಿದ್ದ ಹಿಂದುತ್ವಾಸ್ತ್ರ ಈ ಬಾರಿ ಹಳೆ ಮೈಸೂರು ಭಾಗದಲ್ಲೂ ಪ್ರಯೋಗಕ್ಕೆ ಬಂದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಬಿಜೆಪಿ ಅಲ್ಲಿ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರಿಂದ ಜೆಡಿಎಸ್ಗೆ ಪೆಟ್ಟು ಬಿದ್ದಿತ್ತು. ಅದರ ಬಗ್ಗೆ ಆಮೇಲೆ ನೋಡ್ತಾ ಹೋಗೋಣ ನಾವು. ಈಗ ರಾಜ್ಯವ್ಯಾಪಿ ಬಿಜೆಪಿ ಹೊಸ ಒಂದು ಹಿಂದುತ್ವದ ಗಣಿತದ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ನಷ್ಟು ಪವರ್ಫುಲ್ ಆಗಿ ಆ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಏನದು ಅಂತ ನೋಡಿದ್ರೆ, ಜೆಡಿಎಸ್ ಪ್ಲಸ್ ಬಿಜೆಪಿ ಈಸ್ ಈಕ್ವಲ್ ಟು ಲಿಂಗಾಯತ ಪ್ಲಸ್ ಒಕ್ಕಲಿಗ ಈಸ್ ಈಕ್ವಲ್ ಟು ಹಿಂದುತ್ವ ಅಥವಾ ಹಿಂದೂ ಯುನಿಟಿ ಅಂತ. ಇದೇ ಬಿಜೆಪಿಯ ಹೊಸ ಬಾಣ ಆಗಿರಬಹುದಾ ಅಂತ. ರಾಜ್ಯದಲ್ಲಿ ಎರಡು ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಂಡಿರೋ, ರಾಜಕೀಯವಾಗಿ ಇಂಪಾರ್ಟೆಂಟ್ ಅಂತ ಗುರುತಿಸಲಾಗೋ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳ ಸಂಯೋಜನೆಯಲ್ಲಿ ನೋಡಿ, ಪರಂಪರಾಗತವಾಗಿ ದಶಕಗಳ ಕಾಲ ಇವರು ಓಟ್ ಹಾಕ್ದಲ್ಲಿ ಅವ್ರು ಹಾಕ್ತಿರ್ಲಿಲ್ಲ, ಅವರು ಓಟ್ ಹಾಕ್ದಲ್ಲಿ ಇವ್ರು ಹಾಕ್ತಿರ್ಲಿಲ್ಲ, ಕೆಲವೊಂದಷ್ಟು ಪಾಕೆಟ್ಸನ್ನು ಹೊರತುಪಡಿಸಿ. ಉದಾಹರಣೆಗೆ, ಒಕ್ಕಲಿಗರು ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಬಿಜೆಪಿಗೂ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೂ ಹಾಕಿದ್ದಾರೆ. ಅದು ಬಿಟ್ಟರೆ ಈ ಓಲ್ಡ್ ಮೈಸೂರು ರೀಜನ್ನಲ್ಲಿ ಸ್ಟ್ರಾಂಗ್ ಆಗಿ ಜೆ ಡಿ ಎಸ್ಗೆ, ಮಧ್ಯ ಕರ್ನಾಟಕದಿಂದ ಆರಂಭವಾಗಿ ಮೇಲಕ್ಕೆ ಹೋದಾಗ ಕೂಡ ಲಿಂಗಾಯತರು ಬಿಜೆಪಿಗೆ ಮುಖ್ಯವಾಗಿ ಶಕ್ತಿ ಕೊಟ್ಟಂಥ ಸಮುದಾಯಗಳು ಅನ್ನೋದು ರಾಜಕೀಯ ಇತಿಹಾಸದಲ್ಲಿ ಸ್ಪಷ್ಟವಾಗಿ ದಾಖಲಾಗಿರೋ ಅಂಶ. ಸೊ ಈಗ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಈ ಎರಡು ಸಮುದಾಯಗಳನ್ನು ಹಿಂದುತ್ವ ಫೋಲ್ಡ್ನಲ್ಲಿ ಒಟ್ಟಿಗೆ ತಂದು ಹಿಂದೂ ಯುನಿಟಿಯ ಮಂತ್ರವನ್ನು ಜಪಿಸೋಕೆ ಬಿಜೆಪಿ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ಜಾತಿ ರಾಜಕಾರಣ ಎಷ್ಟು ಅಸಹ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಕೂಡ ವಿಚಾರವಂತರಿಗೆ ಎಂಥ ಅಸಹ್ಯ ಅಂತ ಅನಿಸುತ್ತೆ. ನಮಗೂ ಕೂಡ ಅತ್ಯಂತ ಅಸಹ್ಯ ಹುಟ್ಟಿಸೋ ವಿಚಾರ ಇದು. ಆದರೂ ಕೂಡ ಮುಚ್ಚುಮರೆಯಿಲ್ಲದೆ ನಡೀತಿದೆ ಅನ್ನೋದು ಕೂಡ ಅತ್ಯಂತ ಸತ್ಯ. ಅಷ್ಟೇ ಅಲ್ಲ, ಯಾವ ಜಾತಿ ಯಾವ ಪಕ್ಷದ ಕಡೆಗೆ ಅನ್ನೋದು ಕೂಡ ರಾಜ್ಯ ರಾಜಕೀಯದ ಬಗ್ಗೆ
ಬೇಸಿಕ್ಸ್ ಗೊತ್ತಿರೋರಿಗೂ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರೋ ವಿಚಾರ. ಹೀಗಾಗಿ ಈ ಎರಡು ಪಕ್ಷಗಳ ಸಾಂಪ್ರದಾಯಿಕ ಮತಗಳನ್ನು ಒಗ್ಗೂಡಿಸಿ ಆ ಮೂಲಕ ಬಿಜೆಪಿ ಈ ಬಾರಿ ಹಳೆ ಮೈಸೂರಲ್ಲಿ ಕಮಾಲ್ ಮಾಡೋ ಗುರಿಯನ್ನು ಹಾಕ್ಕೊಂಡಿದೆ ಅನ್ನೋ ಲೆಕ್ಕಾಚಾರ. ಹಳೆ ಮೈಸೂರಲ್ಲಿ ಹಿಂದುತ್ವ ಸೂತ್ರ ಜೆಡಿಎಸ್ ಜೊತೆಗೆ ಕೈ ಜೋಡಿಸ್ತಿರುವುದಕ್ಕೆ ಬಿಜೆಪಿ. ಸ್ನೇಹಿತರೆ, ಬಿಜೆಪಿ ಯಾವುದೇ ಚುನಾವಣೆಗೆ ಹೋದರೆ ಅಲ್ಲಿ ಹಲವು ವಿಚಾರಗಳ ಜೊತೆಗೆ ತನ್ನ ಹಿಂದೂ ಐಡೆಂಟಿಟಿಯನ್ನು ಕೂಡ ಬಿಜೆಪಿ ಬಹಿರಂಗವಾಗಿ ಅದನ್ನು ಪ್ರೊಜೆಕ್ಟ್ ಮಾಡುತ್ತೆ. ಗುಟ್ಟಾಗಿ ಏನು ಹೇಳೋದಿಲ್ಲ. ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೂ ಕೂಡ ಕರಾವಳಿ ಮಲೆನಾಡು ಭಾಗದಲ್ಲಿ ಬಿಜೆಪಿಗೆ ಇದು ತುಂಬ ಫಲವನ್ನು ಕೊಟ್ಟಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ವಿರುದ್ಧ ಸೋತಿದ್ರೂ ಕೂಡ ಕರಾವಳಿಯಲ್ಲಿ ಹಾಗೂ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಕಮಲಕೋಟೆಗೆ ಅಷ್ಟೊಂದು ಡ್ಯಾಮೇಜ್ ಆಗಿರಲಿಲ್ಲ. ಉಡುಪಿಯಲ್ಲಂತೂ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು. ರಾಜ್ಯದ ಟ್ರೆಂಡ್ಗೂ ಉಡುಪಿಯ ಟ್ರೆಂಡ್ಗೂ ಸಂಬಂಧನೇ ಇರಲಿಲ್ಲ. ಸೊ ಇದರಿಂದ ಬಿಜೆಪಿ ಸ್ಪಷ್ಟವಾಗಿ ಅರಿತುಕೊಂಡಿರುವುದು ಏನಂದರೆ ಹಿಂದುತ್ವ ಹಿಂದೂ ಯೂನಿಟಿ ಎಲ್ಲಿ ಗಟ್ಟಿ ಇರುತ್ತೋ ಅಲ್ಲಿ ಬಿಜೆಪಿಗೆ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ ಅಂತ. ಸೊ ಅದೇ ಅಸ್ತ್ರವನ್ನು ಬೇರೆ ಕಡೆ ಪ್ರಯೋಗ ಮಾಡಿದ್ರೆ ತನ್ನ ಅಸ್ತಿತ್ವ ಭದ್ರ ಆಗುತ್ತೆ ಅನ್ನೋದು ಬಿಜೆಪಿಯ ಅತ್ಯಂತ ಸ್ಪಷ್ಟವಾಗಿರೋದಕ್ಕ ಬಿಜೆಪಿಯವರೇ ಬಿಜೆಪಿಯ ಮೂಲ ನಿವಾಸಿಗಳು ಸ್ಪಷ್ಟವಾಗಿದ್ದೇನೆ ಹೇಳ್ತಾರೆ. ಯಾವಾಗಲೂ ಕೂಡ ಹೊರಗಿಂದ ಕರ್ಕೊಂಬರ್ಬೋದು, ನೀವು ಏನೇ ಆಪರೇಷನ್ ಮಾಡ್ಬೋದು, ಆದರೆ ಉಳ್ಕೊಳ್ಳೋದು ಸಿದ್ಧಾಂತದ ಓಟ್ ಅನ್ನೋದು ಬಿಜೆಪಿಯವರ ಸ್ಪಷ್ಟವಾದ ನಿಲುವು. ಹಾಗಂತ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹಿಂದುತ್ವದ ಪ್ರಯೋಗ ಮಾಡೇ ಇಲ್ಲ ಅಂತ ಅಲ್ಲ. ಉರಿಗೌಡ ನಂಜೇಗೌಡ ಇರ್ಬೋದು, ಟಿಪ್ಪು ಇರ್ಬೋದು, ಹನುಮ ಮಾಲೆ ವಿಚಾರದಲ್ಲಿ ಆದಂತಹ ಒಂದಷ್ಟು ವಿಚಾರಗಳಿರ್ಬೋದು, ಡೆವಲಪ್ಮೆಂಟ್ಸ್ ಇರ್ಬೋದು, ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ತೆಗೆದುಕೊಂಡ ಸೈಡ್ ಇರ್ಬೋದು, ಎಲ್ಲವೂ ಬಿಜೆಪಿ ಈ ಭಾಗದಲ್ಲೂ ಕೂಡ ಹಿಂದೂ ಪ್ರತಿಪಾದನೆಯನ್ನು ಚೆನ್ನಾಗಿ ಮಾಡಿತ್ತು ಅನ್ನೋದಕ್ಕೆ ಸಾಕ್ಷಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೂಡ ಕಂಡಿತ್ತು. ಯಾಕಂದರೆ ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ 3% ವೋಟ್ ಶೇರ್ ಜಾಸ್ತಿ ಆಗಿತ್ತು. 2018 ವೋಟ್ ಶೇರ್ನಲ್ಲಿ ಹಳೆ ಮೈಸೂರು ಭಾಗದ ಲೆಕ್ಕದಲ್ಲಿ 18% ವೋಟ್ ಶೇರ್ ಬಂದಿತ್ತು. ಆಗ ಕಾಂಗ್ರೆಸ್ 33% ಇದ್ರೆ JDS 37% ವೋಟ್ ಪಡ್ಕೊಂಡಿದ್ರು. ಆದರೆ ಈ ಬಾರಿ 2023 ಕಾಂಗ್ರೆಸ್ 39% ವೋಟ್ ಶೇರ್ ಪಡ್ಕೊಂಡ್ರೆ ಈ ಕಡೆ ಬಿಜೆಪಿದು ಕೂಡ ವೋಟ್ ಶೇರ್ ಜಾಸ್ತಿ ಆಗಿತ್ತು, 18-21%ಗೆ ಹೋಗಿತ್ತು. ಹೀಗಾಗಿ ಇಲ್ಲಿ ಹಿಂದುತ್ವದ ಪ್ರಯೋಗ ಕೆಲಸ ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಈಗ JDS ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡ್ರೆ ನೋಡ್ರಿ, ಬಿಜೆಪಿಗೆ ಎಲ್ಲ ಸಮುದಾಯಗಳ ಮತ ಬರುತ್ತೆ, ಲಿಂಗಾಯತರ ಮತ ಬರುತ್ತೆ, OBC ಮತ ಬರುತ್ತೆ, ಹಿಂದುಳಿದವರ ಮತ ಬರುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮತ ಬರುತ್ತೆ, ಆ ಸಮುದಾಯಗಳಿಗೆ ಸೇರಿದ ನಾಯಕರು ನಮ್ಮ ಜೊತೆಗಿದ್ದಾರೆ, ಈಗ ಒಕ್ಕಲಿಗ ಸಮುದಾಯದ ಐಕಾನಿಕ್ ಲೀಡರ್ಗಳಾದ ಗೌಡ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಒಕ್ಕಲಿಗ ಮತಗಳು ಕೂಡ ಹಿಂದುತ್ವ ಫೋಲ್ಡಿಗೆ ಬಂತು, ನೋಡಿ ಹಿಂದೂ ಯೂನಿಟಿ ಆಯಿತು ಬಿಜೆಪಿಯಿಂದ ಅಂತ ಬಿಜೆಪಿ ಹೇಳುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಈ ಹಿಂದೆ ಪಂಜಾಬ್ನಲ್ಲೂ ಇದಕ್ಕೆ ಹೋಲುವ ಪ್ರಯೋಗವನ್ನು ಬಿಜೆಪಿ ಮಾಡಿತ್ತು. ಪಂಜಾಬ್ನಲ್ಲಿ ಹಿಂದೂ ಮತಗಳು ಒಂದು ಕಡೆಗೆ, ಸಿಖ್ ಮತಗಳು ಒಂದು ಕಡೆಗೆ, ಎರಡು ಕಮ್ಯುನಿಟಿಗಳ ಮಧ್ಯೆ ಒಂದು ಅಂತರ ಅಂತೂ ಇದ್ದೇ ಇದೆ, ಒಂದು ಸಣ್ಣ ಅಂತರ, ಒಂದು ಲೈನ್ ಇದ್ದೇ ಇದೆ, ಪ್ರತ್ಯೇಕತೆಯ ಲೈನ್ ಇದ್ದೇ ಇದೆ. ಬಿಜೆಪಿಯವರು, RSS-ನವರು, ಅವರೂ ಕೂಡ ಹಿಂದೂಗಳೇ ರೀ. ಅವರು ಕೂದಲು ಉತ್ತಾ ಬಿಡ್ತಾರೆ, ತಲೆಗೆ ಟರ್ಬನ್ ಹಾಕ್ತಾರಷ್ಟೇ, ಟರ್ಬನ್ ವೇರಿಂಗ್ ಹಿಂದೂಸ್ ಅವರು ಅಂತ ಹೇಳಿ ಅಲ್ಲಿ ಎಲ್ಲ ದೊಡ್ಡ ಗಲಾಟೆ ಆಗಿ RSS-ನವ್ರನ್ನ ಅವರು ಟಾರ್ಗೆಟ್ ಮಾಡಿ ಸಿಖ್ ಮೂಲಭೂತವಾದಿಗಳು ದೊಡ್ಡ ಗಲಾಟೆ ಎಲ್ಲ ಆಗಿತ್ತು ಈ ಹಿಂದೆ. ಸೊ ಅದಿದೆ ಅಲ್ಲಿ ಪಂಜಾಬಲ್ಲಿ. ಸೊ ಅಲ್ಲೇನು ಮಾಡಿದ್ರು, ಕಟ್ಟರ್ ಸಿಖ್ ಪಕ್ಷವಾಗಿರುವ ಅಕಾಲಿ ದಳದೊಂದಿಗೆ ಹಿಂದುತ್ವದ ಪ್ರೊಜೆಕ್ಷನ್ ಮಾಡುವ ಬಿಜೆಪಿ ಮೈತ್ರಿ ಮಾಡಿಕೊಂಡು ಹಿಂದೂ ಸಿಖ್ ಯೂನಿಟಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿ ಎರಡು ಪಕ್ಷಕ್ಕೆ ದೊಡ್ಡ ಲಾಭ ಆಗಿತ್ತು. 15 ಈ ಎರಡು ಪಾರ್ಟಿಗಳು ಅಲ್ಲಿ ಅಧಿಕಾರದಲ್ಲಿ ಗಟ್ಟಿಯಾಗಿದ್ವು. ಆಮೇಲೆ ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆಗಿದೆ, ಈಗ ಮತ್ತೆ ಪ್ಯಾಚಪ್ ಆಗಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಅದು ಬೇರೆ ವಿಚಾರ. ಈ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಕಟ್ಟರ್ ಹಿಂದೂ ಪಾರ್ಟಿ ಅಂತ ಕರೆಸ್ಕೊಂಡಿದ್ದ ಬಾಳಸಾಹೇಬ್ ಠಾಕ್ರೆ ಟೈಮ್ನಲ್ಲಿ, ಉದ್ಧವ್ ಠಾಕ್ರೆ ಟೈಮ್ನಲ್ಲಲ್ಲ, ಬಾಳಸಾಹೇಬ್ ಠಾಕ್ರೆ ಟೈಮ್ನಲ್ಲಿ, ಅವರಪ್ಪನ ಟೈಮ್ನಲ್ಲಿ ಕಟ್ಟರ್ ಹಿಂದೂ ಪಾರ್ಟಿ ಅಂತ ಕರೆಸ್ಕೊಂಡಿದ್ದ ಶಿವಸೇನೆಯೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಅಲ್ಲೂ ಕೂಡ ಹಿಂದೂ ಮತ ಬ್ಯಾಂಕನ್ನು ಸಾಲಿಡ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಯಾವ ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಆ ಸೆಂಟಿಮೆಂಟ್ ಉದ್ಧವ್ ಠಾಕ್ರೆ ಬಾಳಸಾಹೇಬ್ ಠಾಕ್ರೆಯ ನೀತಿಗಳನ್ನು ಪಾಲಿಸ್ತಿಲ್ಲ ಅನ್ನೋ ಕಾರಣವನ್ನು ಕೊಟ್ಟೆ ಇಡೀ ಶಿವಸೇನೆಯನ್ನು ಹೊತ್ಕೊಂಡು ಬಿಜೆಪಿ ಮನೆಯೊಳಗೆ ಸೇರಿಕೊಂಡಿದ್ದಾರೆ ಶಿಂದೆ ಅನ್ನೋ ಒಬ್ಬ ನಾಯಕ, ಈಗ CM ಆಗಿದ್ದಾರೆ ಅಲ್ಲಿ. ಹೀಗಾಗಿ JDS ಬಿಜೆಪಿ ಏನಾದರೂ ಒಟ್ಟಿಗೆ ಸೇರಿ ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡಿದ್ರೆ ಆಗ ರಾಜಕೀಯ ಕದನ ಇನ್ನಷ್ಟು ರಂಗೇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲಿ JDS ಈ ಹಿಂದುತ್ವ ಅಸ್ತ್ರ ಬಿಡೋಕೆ ಒಪ್ಪುತ್ತಾ ಅಂತ ಕೇಳಬೇಡಿ. ಯಾಕಂದರೆ ಕುಮಾರಸ್ವಾಮಿಯವರು ಪದೇ ಪದೇ ಜಾತ್ಯತೀತ ಸಿದ್ಧಾಂತವನ್ನೇ ಟೀಕಿಸ್ತಾ ಬರ್ತಾ ಇದ್ದಾರೆ ಇತ್ತೀಚೆಗೆ. ಈಗ ಅದೇ ಪಕ್ಷದ ನಾಯಕ ಕೂಡ ಸಿದ್ಧಾಂತ ಎಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ದತ್ತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ.
ಹೀಗಾಗಿ ಒಂದು ವೇಳೆ ಈ ಪ್ರಯೋಗವನ್ನು ಬಿಜೆಪಿ ಮಾಡಿದ್ದೇ ಆದರೆ ಕುಮಾರಸ್ವಾಮಿ ಅವರ ಜೆಡಿಎಸ್ ಕೂಡ ಕೈಜೋಡಿಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗೇನೂ ಇಲ್ಲ. ಈಗಾಗಲೇ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ತಮಿಳುನಾಡಲ್ಲಿ ಹಿಂದುತ್ವದ ಪ್ರಯೋಗ ಮಾಡ್ತಾ ಇದೆ. ಖುದ್ದು ಮೋದಿಯವರೇ ರಾಮೇಶ್ವರಂನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಲೀಕ್ ಆಗ್ತಿದೆ. ಅದಕ್ಕೆ ವೇದಿಕೆ ಅನ್ನೋ ಹಾಗೆ ತಮಿಳುನಾಡಿನಲ್ಲಿ ಈಗ ಸನಾತನ ಧರ್ಮದ ವಿಚಾರವಾಗಿ ದೊಡ್ಡ ಯುದ್ಧ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಟಾಲಿನ್ರ ಮಗ ಉದಯನಿಧಿ ಸ್ಟಾಲಿನ್ ಸನಾತನ ನಾಶ ಮಾಡ್ತೀವಿ ಅಂತ ಹೇಳಿ ಈಗ ಹೊಸ ಇಶ್ಯೂ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ತನಗೆ ಕಬ್ಬಿಣದ ಕಡಲೆಯಾಗಿರೋ ಓಲ್ಡ್ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಹಿಂದೂ ಯುನಿಟಿಯ ಒಂದು ಫಾರ್ಮುಲಾ ಇದು ಅಂತ ಕಾರಣವನ್ನು ಕೊಟ್ಟು, ಜೊತೆಗೆ ಬಿಜೆಪಿಯ ಆಂತರಿಕ ಲೆಕ್ಕಾಚಾರದಲ್ಲೂ ಕೂಡ ಹಳೆ ಮೈಸೂರಿನ ಒಕ್ಕಲಿಗರನ್ನ ಕೂಡ ನಮ್ಮ ಫೋಲ್ಡ್ಗೆ ನಾವು ಕರ್ಕೊಂಬಂದ್ವಿ ಅನ್ನೋ ಒಂದು ಲಾಜಿಕ್ನಲ್ಲಿ ಬಿಜೆಪಿ ಇದನ್ನು ವರ್ಕೌಟ್ ಮಾಡ್ತಿರಬಹುದು ಅನ್ನೋ ವಿಶ್ಲೇಷಣೆ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.